ಜಾತಿ ಸಮೀಕರಣ ತರಲೇಬಾರ್ದ್ರಿ. ಈ ಭ್ರಷ್ಟಾಚಾರ ಮತ್ತೊಂದಕ್ಕೆ ಹಗರಣಕ್ಕೆ ಜಾತಿ ಗೀತಿ ಸಂಬಂಧ ಇಲ್ಲ. ಹಾಗಾಗಿ ನರೇಂದ್ರ ಮೋದಿ ಅವರು ಹಿಂದುಳಿದ ವರ್ಗದಿಂದ ಬಂದವರಲ್ಲದ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಹಾಗಾದ್ರೆ ಅವ್ರನ್ನ ಇಳಿಸ್ಲಿಕ್ಕೆ, ಅವ್ರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಆಗಬಾರ್ದು ಅಂತೇಳಿ ರಾಹುಲ್ ಗಾಂಧಿ ಇಡೀ ಕಾಂಗ್ರೆಸ್ ಹೋರಾಟ ಮಾಡ್ತಲ್ಲ, ಹಂಗೆ ಹಿಂದುಳಿದ ವರ್ಗದ ಒಬ್ಬ ಪ್ರಧಾನಮಂತ್ರಿ ಇದ್ದಾನಂತೇಳಿ ಅವ್ರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಬಿಡಬೇಕಾಗಿತ್ತಲ್ಲ, ಅವಕಾಶ ಕೊಡ್ಬೇಕಾಯ್ತಲ್ಲ. ಮೊನ್ನೆ ಎಷ್ಟು ಟ್ವಿಂಗಲ್ ಮಾಡಿದ್ರು ಪಾರ್ಲಿಮೆಂಟಲ್ಲಿ, ಒಬ್ಬ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಇದ್ದಾನೆ, ಎಸ್ ಅವ್ರ ಭಾಷಣ ಕೇಳಕ್ಕೂ ನಿಮ್ಗೆ ವಿವಿಧಾನ ಇಲ್ಲ ಅಂದ್ರೆ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿಗೆ ನೀವು ಅಪಮಾನ ಮಾಡ್ತೀರಿ. ಇಲ್ಲಿ ಭ್ರಷ್ಟಾಚಾರದ ಆಪಾದನೆ ಬಂದ್ರೆ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗದ ಒಂದು ಲೇಬಲ್ ಹಾಕೊಂತಾರೆ, ಇದು ಅರ್ಥನೇ ಇಲ್ಲ. ಈ ಭ್ರಷ್ಟಾಚಾರನ ಮುಚ್ಚಿ ಹಾಕ್ಲಿಕ್ಕೆ ಯಾವುದೇ ಜಾತಿ ವರ್ಗ ಇದನ್ನ ಕನ್ಸಿಡರ್ ಮಾಡಲೇಬಾರದು, ಅದಕ್ಕಾಗಿ ಅದನ್ನ ಲೇಬಲ್ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತೇನೆ. ಅಷ್ಟೇ, ಎತ್ತಿ ಕಟ್ಟುವಂತ ಕೆಲಸ ಮಾಡ್ತಿದ್ರೆ ಜನ ಅದನ್ನ ನಂಬುವುದಿಲ್ಲ. ಈಗಾಗಲೇ ಅವರು ಭ್ರಷ್ಟಾಚಾರದ ಮುಖ ಹೊರಗೆ ಬಂದದ್ದು. ಶ್ರೀ ಅವಧೂತ ಶೇಷಗಿರಿ ಗುರೂಜಿ ಆಧ್ಯಾತ್ಮಿಕ ಚಿಂತಕರು. ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ, ಮದುವೆ ಹಾಗೂ ಸಂತಾನ ಸಮಸ್ಯೆ, ಹೀಗೆ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ, ಯಾವುದೇ ಗುಪ್ತ ಸಮಸ್ಯೆಯಾಗಿದ್ದರೂ, ದೇವಿ ಆರಾಧನೆಯಿಂದ ನಿಮ್ಮ ಕಠಿಣ ಸಮಸ್ಯೆಗೆ ಖಚಿತ ಪರಿಹಾರ. ಪಂಡಿತ್ ಶೇಷಗಿರಿ ಗುರೂಜಿ 9945650048. ಜಾತಿ ಸಮೀಕರಣ ತರಲೇಬಾರ್ದ್ರಿ. ಈ ಭ್ರಷ್ಟಾಚಾರ ಮತ್ತೊಂದಕ್ಕೆ ಹಗರಣಕ್ಕೆ ಜಾತಿ ಗೀತಿ ಸಂಬಂಧ ಇಲ್ಲ. ಹಾಗಾಗಿ ನರೇಂದ್ರ ಮೋದಿ ಅವರು ಹಿಂದುಳಿದ ವರ್ಗದಿಂದ ಬಂದವರಲ್ಲದ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಹಾಗಾದ್ರೆ ಅವ್ರನ್ನ ಇಳಿಸ್ಲಿಕ್ಕೆ, ಅವ್ರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಆಗಬಾರ್ದು ಅಂತೇಳಿ ರಾಹುಲ್ ಗಾಂಧಿ ಇಡೀ ಕಾಂಗ್ರೆಸ್ ಹೋರಾಟ ಮಾಡ್ತಲ್ಲ, ಹಂಗೆ ಹಿಂದುಳಿದ ವರ್ಗದ ಒಬ್ಬ ಪ್ರಧಾನಮಂತ್ರಿ ಇದ್ದಾನಂತೇಳಿ ಅವ್ರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಬಿಡಬೇಕಾಗಿತ್ತಲ್ಲ, ಅವಕಾಶ ಕೊಡ್ಬೇಕಾಯ್ತಲ್ಲ. ಮೊನ್ನೆ ಎಷ್ಟು ಟ್ವಿಂಗಲ್ ಮಾಡಿದ್ರು ಪಾರ್ಲಿಮೆಂಟಲ್ಲಿ, ಒಬ್ಬ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಇದ್ದಾನೆ, ಎಸ್ ಅವ್ರ ಭಾಷಣ ಕೇಳಕ್ಕೂ ನಿಮ್ಗೆ ವಿವಿಧಾನ ಇಲ್ಲ ಅಂದ್ರೆ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿಗೆ ನೀವು ಅಪಮಾನ ಮಾಡ್ತೀರಿ. ಇಲ್ಲಿ ಭ್ರಷ್ಟಾಚಾರದ ಆಪಾದನೆ ಬಂದ್ರೆ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗದ ಒಂದು ಲೇಬಲ್ ಹಾಕೊಂತಾರೆ, ಇದು ಅರ್ಥನೇ ಇಲ್ಲ. ಈ ಭ್ರಷ್ಟಾಚಾರನ ಮುಚ್ಚಿ ಹಾಕ್ಲಿಕ್ಕೆ ಯಾವುದೇ ಜಾತಿ ವರ್ಗ ಇದನ್ನ ಕನ್ಸಿಡರ್ ಮಾಡಲೇಬಾರದು, ಅದಕ್ಕಾಗಿ ಅದನ್ನ ಲೇಬಲ್ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತೇನೆ. ಅಷ್ಟೇ, ಎತ್ತಿ ಕಟ್ಟುವಂತ ಕೆಲಸ ಮಾಡ್ತಿದ್ರೆ ಜನ ಅದನ್ನ ನಂಬುವುದಿಲ್ಲ. ಈಗಾಗಲೇ ಅವರು ಭ್ರಷ್ಟಾಚಾರದ ಮುಖ ಹೊರಗೆ ಬಂದದ್ದು. ಜಾತಿ ಸಮೀಕರಣ ತರಲೇಬಾರ್ದ್ರಿ. ಈ ಭ್ರಷ್ಟಾಚಾರ ಮತ್ತೊಂದಕ್ಕೆ ಹಗರಣಕ್ಕೆ ಜಾತಿ ಗೀತಿ ಸಂಬಂಧ ಇಲ್ಲ. ಹಾಗಾಗಿ ನರೇಂದ್ರ ಮೋದಿ ಅವರು ಹಿಂದುಳಿದ ವರ್ಗದಿಂದ ಬಂದವರಲ್ಲದ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಹಾಗಾದ್ರೆ ಅವ್ರನ್ನ ಇಳಿಸ್ಲಿಕ್ಕೆ, ಅವ್ರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಆಗಬಾರ್ದು ಅಂತೇಳಿ ರಾಹುಲ್ ಗಾಂಧಿ ಇಡೀ ಕಾಂಗ್ರೆಸ್ ಹೋರಾಟ ಮಾಡ್ತಲ್ಲ, ಹಂಗೆ ಹಿಂದುಳಿದ ವರ್ಗದ ಒಬ್ಬ ಪ್ರಧಾನಮಂತ್ರಿ ಇದ್ದಾನಂತೇಳಿ ಅವ್ರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಬಿಡಬೇಕಾಗಿತ್ತಲ್ಲ, ಅವಕಾಶ ಕೊಡ್ಬೇಕಾಯ್ತಲ್ಲ. ಮೊನ್ನೆ ಎಷ್ಟು ಟ್ವಿಂಗಲ್ ಮಾಡಿದ್ರು ಪಾರ್ಲಿಮೆಂಟಲ್ಲಿ, ಒಬ್ಬ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಇದ್ದಾನೆ, ಎಸ್ ಅವ್ರ ಭಾಷಣ ಕೇಳಕ್ಕೂ ನಿಮ್ಗೆ ವಿವಿಧಾನ ಇಲ್ಲ ಅಂದ್ರೆ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿಗೆ ನೀವು ಅಪಮಾನ ಮಾಡ್ತೀರಿ. ಇಲ್ಲಿ ಭ್ರಷ್ಟಾಚಾರದ ಆಪಾದನೆ ಬಂದ್ರೆ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗದ ಒಂದು ಲೇಬಲ್ ಹಾಕೊಂತಾರೆ, ಇದು ಅರ್ಥನೇ ಇಲ್ಲ. ಈ ಭ್ರಷ್ಟಾಚಾರನ ಮುಚ್ಚಿ ಹಾಕ್ಲಿಕ್ಕೆ ಯಾವುದೇ ಜಾತಿ ವರ್ಗ ಇದನ್ನ ಕನ್ಸಿಡರ್ ಮಾಡಲೇಬಾರದು, ಅದಕ್ಕಾಗಿ ಅದನ್ನ ಲೇಬಲ್ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತೇನೆ. ಅಷ್ಟೇ, ಎತ್ತಿ ಕಟ್ಟುವಂತ ಕೆಲಸ ಮಾಡ್ತಿದ್ರೆ ಜನ ಅದನ್ನ ನಂಬುವುದಿಲ್ಲ. ಈಗಾಗಲೇ ಅವರು ಭ್ರಷ್ಟಾಚಾರದ ಮುಖ